ವೆಲ್ಕಮ್ ಟು ಮಾ ವ್ಲಾಗ್ಸ್ ನಾನು ಮಾ ಮಲೇಷಿಯಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ ನಾನು ಇವತ್ತು ಬಂದಿದ್ದೀನಿ ಸಲೂನ್ಗೆ ಇವತ್ತಿನ ಈ ವ್ಲಾಗಲ್ಲಿ ನಾನು ಯಾವ ಥರ ಹೇರ್ ಕಟ್ ಮಾಡಿಸ್ಕೊಂಡೆ ಹಾಗೆ ಯಾವ ಕಲರ್ ಹಾಕಿಸ್ಕೊಂಡೆ ಇಲ್ಲಿಯ ಪ್ರೈಸಸ್ ಏನು ಅಂತೆಲ್ಲ ತಿಳ್ಕೊಳ್ಬೋದು ಹಾಗೆ ನೋಡ್ಬೋದು ಕಲರಿಂಗ್ ಹಾಗೆ ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಬಗ್ಗೆ ನಾನು ತಿಳ್ಕೊಂಡಿರುವಂಥ ಕೆಲವು ಇನ್ಫಾರ್ಮೇಷನ್ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನಾನು ಈ ಒಂದು ಸಲೂನ್ನ ಓವರ್ ವ್ಯೂವ್ ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದು ಸಲೂನ್ ಹೆಸರು ಬಂದ್ಬಿಟ್ಟು ಹೇರ್ ಟ್ಯಾಗ್ ಅಂತ ಹೇಳಿ ಇದು ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿರೋದು ನಾನು ಕೂಡ ಫಸ್ಟ್ ಟೈಮ್ ಇಲ್ಲಿ ಟ್ರೈ ಮಾಡ್ತಾ ಇರೋದು ನಾನು ಇವತ್ತು ನನ್ನ ಫ್ರೆಂಡ್ ಜೊತೆ ಬಂದಿದ್ದೀನಿ ಸೊ ಅವರು ಕೂಡ ರೀಬಾಂಡಿಂಗ್ ಮಾಡಿಸ್ಕೊಳ್ತಾ ಇದ್ದಾರೆ ರೀಬಾಂಡಿಂಗ್ ಹೇ ಪರ್ಮನೆಂಟ್ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಳ್ತಾ ಇದ್ದಾರೆ ಆ ಕಡೆ ಸೈಡ್ ಮಾಡಿಸ್ಕೊಳ್ತಾ ಇರೋದು ನನ್ನ ಫ್ರೆಂಡು ಹಾಗೆ ನಾನು ಇಲ್ಲಿ ತೋರಿಸ್ತಾ ಇರೋದು ನಿಮಗೆ ಕಲರ್ ಪ್ಯಾಲೆಟು ಇಲ್ಲಿ ಈ ಕಲರ್ ಮಾಡ್ತಾರಂತ ಹೇಳಿ ಒಂದು ಡಿಸ್ಪ್ಲೇನ ಮಾಡಿದ್ದಾರೆ ಈ ಥರದ್ದು ಇನ್ನೊಂದು ನಾಲ್ಕೈದು ಇತ್ತು ಆದರೆ ನಾನು ಒಂದಷ್ಟೇ ತೊಗೊಂಡಿದ್ದೀನಿ ನಿಮಗೆ ತೋರಿಸೋಣ ಅಂತ ಹೇಳಿ ನನ್ನ ಹೇರ್ ಕಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಯಾರಾದರೂ ಹೊಸೊಬ್ಬರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲೈಕನ್ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಇದ್ದೀನಿ ಸೊ ನೀವು ಅಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಹತ್ರ ಫಸ್ಟ್ ಒಂದು ವಿಷಯನ ಶೇರ್ ಮಾಡಿಬಿಡ್ತೀನಿ ಏನು ಅಂತಂದರೆ ನನ್ನ ವೀಡಿಯೋಸ್ ನೋಡಿದಾಗ ಕೆಲವರು ಕೇಳ್ತೀರಾ ನಿಮ್ಮ ವೀಡಿಯೋಸ್ನ ಯಾರು ಶೂಟ್ ಮಾಡ್ತಾರೆ ಯಾರು ಆ ಕ್ಯಾಮ್ರಾಮ್ಯಾನ್ ಅಂತ ಹೇಳಿ ನನ್ನ ವೀಡಿಯೋಸ್ ಎಲ್ಲ ಶೂಟ್ ಮಾಡೋದು ನನ್ನ ಹಸ್ಬೆಂಡ್ ಶೂಟ್ ಮಾಡ್ತಾರೆ ಆದರೆ ಇವತ್ತಿನ ಈ ಒಂದು ವೀಡಿಯೋ ತುಂಬಾ ಸ್ಪೆಷಲು ಯಾಕೆ ಅಂತಂದರೆ ಈ ಒಂದು ವೀಡಿಯೋದ ಶೂಟ್ ಕಂಪ್ಲೀಟ್ ಶೂಟ್ ನಾನೇ ಮಾಡಿದ್ದೀನಿ ಇದೇ ನನ್ನ ಫಸ್ಟ್ ವಿಡಿಯೋ ಕಂಪ್ಲೀಟಾಗಿ ನಾನು ಶೂಟ್ ಮಾಡ್ತಾ ಇರೋದು ಇದರಲ್ಲಿ ಕೆಲವು ಕಡೆ ಶೇಕ್ ಆಗಿದ್ದರೆ ಪ್ಲೀಸ್ ಕ್ಷಮೆ ಇರಲಿ ಹಾಗೆ ನನ್ನ ಫ್ರೆಂಡ್ ಕೂಡ ಹೆಲ್ಪ್ ಮಾಡಿದ್ದಾರೆ ಅಲ್ಲಲ್ಲಿ ಅವರು ಕೂಡ ಇಟ್ಕೊಂಡಿದ್ದಾರೆ ಸೊ ಎಲ್ಲಾದರೂ ಶೇಕ್ ಆಗಿದ್ದರೆ ಸಾರಿ ಹಾಗೆ ಇಲ್ಲಿ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಫಸ್ಟು ನಾನು ಮೆಹಂದಿ ಹಚ್ಚಿದ್ದೀನಿ ನನ್ನ ಕೂದಲಿಗೆ ಹಚ್ಚಿಬಿಟ್ಟು ಒಂದೂವರೆ ತಿಂಗಳಿಂದ ಎರಡು ತಿಂಗಳಾಗಿದೆ ಸೊ ಅದಕ್ಕೆ ಅವರು ಇದು ನಿಮ್ಮ ಕೂದಲಿಗೆ ಕಲರ್ ಕೂಡುತ್ತೋ ಇಲ್ವಾ ಅಂತ ಹೇಳಿ ಟೆಸ್ಟ್ ಮಾಡ್ತಾ ಇದ್ದಾರೆ ನೀವು ಕೂಡ ಅಷ್ಟೇ ನಿಮಗೇನಾದರೂ ಕಲರಿಂಗ್ ಮಾಡಿಸ್ಕೊಳ್ಬೇಕು ಅಂತ ಇಷ್ಟ ಇದ್ದು ನೀವು ಕಲರಿಂಗ್ ಮಾಡಿಸ್ಕೊಳ್ಳೋವಂಥ ಪ್ಲ್ಯಾನ್ ಏನಾದರೂ ಮಾಡ್ತಾ ಇದ್ದರೆ ಒಂದು ನಾಲ್ಕರಿಂದ ಐದು ತಿಂಗಳು ಮುಂಚೆಯಿಂದಲೇ ನೀವು ಮೆಹಂದಿನ ಹಾಕಬೇಡಿ ಮೆಹಂದಿ ಹಾಕಿದರೆ ಏನಾಗುತ್ತೆ ಅಂತಂದರೆ ಇವಾಗ ಹಾಕುವಂಥ ಕಲರು ಅದು ನಮ್ಮ ಕೂದಲು ಹೀರ್ಕೊಳ್ಳೋದಿಲ್ಲ ಅಂತೆ ಅಷ್ಟು ಕೆಮಿಕಲ್ ಅದು ಹೀರಿಕೊಂಡು ಆ ಒಂದು ಕಲರ್ ಕೊಡೋದಿಲ್ಲ ಅಂತೆ ಸೊ ಅದಕ್ಕೆ ಅವರು ಟೆಸ್ಟ್ ಮಾಡಿದ್ರು ಅದನ್ನೆಲ್ಲ ಹಚ್ಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಬಿಟ್ಟು ಅದನ್ನು ವಾಶ್ ಮಾಡಿ ಇವಾಗ ಬ್ಲೋ ಡ್ರೈ ಮಾಡ್ತಾ ಇದ್ದಾರೆ ನಂದು ಏನಾಯಿತು ಅಂತಂದರೆ ನಂದು ಆಲ್ರೆಡಿ ಮೆಹೆಂದಿ ಇರೋದಕ್ಕೇ ಸ್ವಲ್ಪ ಮೆಹಂದಿ ಕಲರೇ ಹಾಕಿದ್ದಾರೆ ಮೆಹಂದಿ ಕಲರ್ಗೆ ಸೆಟ್ ಆಗುವಂಥ ಕಲರೇ ಹಾಕಿದ್ದಾರೆ ಆದರೆ ಏನು ಡಿಫ್ರೆನ್ಸು ಮೆಹಂದಿಗೆ ಹಾಗೆ ಕಲರ್ಗೆ ಅಂತಂದರೆ ನೀವು ಕಾಣಿಸ್ತಾ ಇರ್ಬೋದು ಲೈಟಾಗಿ ಇದು ಶೈನಿಂಗ್ ಇದೆ ಕಲರ್ ಮಾಡ್ತಾ ಇರೋದು ಆದರೆ ಮೆಹಂದಿ ಅಷ್ಟು ಶೈನಿಂಗ್ ಇಲ್ಲ ಸೊ ಅದಕ್ಕೆ ಅವರು ನನಗೆ ಡಿಫ್ರೆನ್ಸ್ ಹೇಳ್ತಾ ಇದ್ದಾರೆ ಇದು ಇಷ್ಟು ಶೈನಿಂಗ್ ಬರುತ್ತೆ ಬ್ರೈಟಾಗಿ ಕಾಣುತ್ತೆ ಆದರೆ ಪೂರ್ತಿ ಮೆಹಂದಿ ಅಲ್ಲದೆ ಮತ್ತು ಬೇರೆ ಕಲರ್ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಅದೆಲ್ಲ ಆದಮೇಲೆ ನನಗೆ ಓಕೆ ಅಂತ ನಾನು ಹೇಳಿದೆ ಅದಾದಮೇಲೆ ನಾನು ಹೇರ್ ಕಟ್ ಮಾಡ್ಕೊಳ್ಬೇಕು ಅಂತ ಇದ್ದೆ ತುಂಬ ದಿನ ಆಗಿತ್ತು ಹೇರ್ ಕಟ್ ಮಾಡಿಕೊಂಡು ಆಲ್ಮೋಸ್ಟ್ ಒನ್ ಇಯರೇ ಆಯಿತು ಹೇರ್ ಕಟ್ ಮಾಡಿಕೊಂಡು ಅಂದರೆ ಪಾರ್ಲರ್ಗೆ ಹೋಗಿ ಮಾಡಿಸ್ಬಿಟ್ಟು ಇಲ್ಲೆಲ್ಲ ನಾನೇ ಮನೆಯಲ್ಲಿ ಸ್ವಲ್ಪ ಟ್ರಿಮ್ ಮಾಡಿದ್ದೆ ಅಷ್ಟೇ ಆದರೆ ಅದಷ್ಟು ಸರಿಯಾಗಿ ಆಗಿದ್ದಿಲ್ಲ ಸೊ ಅದಕ್ಕೆ ನಾನು ಫಸ್ಟು ಹೇರ್ ಕಟ್ ಮಾಡಿಸ್ತಾ ಇದ್ದೀನಿ ನಾನು ಮಾಡಿಸ್ತಾ ಇರೋವಂಥ ಕಟ್ ಬಂದ್ಬಿಟ್ಟು ಲೇಯರ್ ಕಟ್ಟು ನಂದು ಕಾಲೇಜ್ ಡೇಸಿಂದನೂ ನಂದು ಲೇಯರ್ ಕಟ್ಟೇ ಇತ್ತು ಸೊ ಅದೇ ಇಷ್ಟ ಆಗುತ್ತೆ ಸೊ ಅದಕ್ಕೆ ನಾನು ಲೇಯರ್ ಕಟ್ ಮಾಡಿಸ್ಕೊಳ್ತಾ ಇದ್ದೀನಿ ನಾನು ಇವ್ರು ಕಟ್ ಮಾಡ್ತಾಯಿದ್ದಾರೆ ನೋಡಿ ಅವ್ರ ಬಗ್ಗೆ ಒಂಥರು ಹೇಳಲೇಬೇಕು ತುಂಬಾ ಚೆನ್ನಾಗಿ ಮಾಡಿದ್ರು ತುಂಬಾ ಟ್ಯಾಲೆಂಟೆಡ್ ನನ್ನ ಫ್ರೆಂಡಿ ಕೂಡ ಅವರೇ ಸ್ಟ್ರೈಟ್ನಿಂಗ್ ಮಾಡಿದ್ರು ಹಾಗೆ ನನಗೂ ಕೂಡ ಅವರೇ ಮಾಡಿದ್ದು ಇಬ್ಬರಿಗೂ ಸೈಮಲ್ಟೇನಿಯಸ್ಲಿ ತುಂಬ ಚೆನ್ನಾಗಿಯೇ ಮ್ಯಾನೇಜ್ ಮಾಡಿದ್ರು ಇಬ್ರಿಗೂ ಕರೆಕ್ಟ್ ಟೈಮ್ಗೆ ಮುಗಿಸ್ಕೊಟ್ರು ಯಾರು ಯಾರ ಸಲುವಾಗಿ ವೆಯ್ಟ್ ಮಾಡುವಂಥದ್ದೇನೂ ಬರಲೇ ಇಲ್ಲ ಸೊ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು ಅವ್ರು ಕಟ್ ಮಾಡುವಂಥ ಸ್ಟೈಲ್ ಕೂಡ ಅಷ್ಟೇ ತುಂಬ ಏನೋ ಇತ್ತು ಈ ಒಂದು ಸಲೂನ್ ಅಲ್ಲಿ ವಾಶ್ ಬ್ಲೂ ಕಟ್ ಕಲರ್ ಪರ್ಮನೆಂಟು ಹಾಗೆ ರೀಬಾಂಡಿಂಗ್ ರಿಲ್ಯಾಕ್ಸಿಂಗ್ ಕ್ಯಾರಾಟೀನು ಹಾಗೆ ಸ್ಕ್ಯಾಲ್ ಟ್ರೀಟ್ಮೆಂಟ್ ಎಲ್ಲಾನು ಇದೆ ಯಾರಾದರೂ ಇದ್ರೆ ನೀವು ಈ ಒಂದು ಸಲೂನ್ ಗೆ ವಿಸಿಟ್ ಮಾಡಬಹುದು ತುಂಬಾನೇ ಚೆನ್ನಾಗಿದೆ ಈ ಒಂದು ಸಲೂನ್ ಹೇರ್ ಟ್ಯಾಗ್ ಬಂದ್ಬಿಟ್ಟು ಎರಡು ಕಡೆ ಬ್ರಾಂಚಸ್ ಇದೆ ಒಂದು ಬಂದು ಸುಭಾಂಗ್ ಜಯ ಹಾಗೆ ಇನ್ನೊಂದು ಬಂದು ಜಲಾನ್ ಒಳಗಡೆ ಇದೆ ಕಟ್ಟೆಲ್ಲ ಆದಮೇಲೆ ಇದು ನನ್ನ ಒಂದು ಫೈನಲ್ ಲುಕ್ಕು ಬಿಫೋರ್ ಕಲರಿಂಗು ಕಟ್ ಮಾಡಿದ ಮೇಲೆ ಈ ಥರ ಕಾಣಿಸ್ತಾ ಇತ್ತು ನನ್ನ ಕಟ್ಟಿಂಗ್ ಎಲ್ಲ ಮುಗಿದ್ಮೇಲೆ ನನ್ನ ಹೇರ್ ಕಲರಿಂಗ್ ಮಾಡೋದನ್ನು ಸ್ಟಾರ್ಟ್ ಮಾಡಿದ್ರು ನಂದು ಮುಂಚೆನೇ ಕಲರೆಲ್ಲ ಟೆಸ್ಟ್ ಮಾಡಿದ್ರು ಅದೊಂಥರ ಮೆಹಂದಿ ಕಲರ್ ಥರನೇ ಬರುತ್ತೆ ಜ ಅಂದರೆ ಬ್ರೈಟ್ನೆಸ್ ಇರುತ್ತೆ ಇದು ಮೆಹಂದಿಗಿನ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದರು ಹಾಗೆ ನನಗೆ ಕೂಡ ಮುಂಚೆನೂ ಅಷ್ಟೇ ಇತ್ತು ನನಗೆ ಕೂಡ ಅದೇ ಥರದ ಕಲರೇ ಹಾಕಿಸ್ಕೊಳ್ಬೇಕು ಅಂತ ಇತ್ತು ಆದರೆ ಕಲರಿಂಗ್ ಮಾಡಿಸ್ಕೊಂಡಿರಬೇಕು ಆದರೆ ಕಲರಿಂಗ್ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳಿ ಗೊತ್ತಾಗಬಾರ್ದು ಅನ್ನೋ ಒಂದು ಕಲರೇ ನನಗೆ ಕೂಡ ಇಷ್ಟ ಆಯಿತು ಸೊ ಅದೇ ಥರನೇ ನನಗೂ ಮ್ಯಾಚ್ ಆಯಿತು ನಾನು ಜಸ್ಟ್ ಹೈಲೈಟ್ ಮಾಡಿಸ್ಕೊಳ್ತಾ ಇದ್ದೀನಿ ಅಲ್ಲಲ್ಲಿ ಸೊ ಅಲ್ಲಲ್ಲಿನೇ ಅವರು ಹೈಲೈಟ್ ಮಾಡ್ತಾ ಇದ್ದಾರೆ ಫುಲ್ ಎಲ್ಲಾನು ಕಲರ್ ಮಾಡೋದಕ್ಕೆ ಒಂದು ಥರ್ಟಿ ಮಿನಿಟ್ಸ್ ತೊಗೊಳುತ್ತೆ ನಾನು ನಿಮಗೆ ಎಲ್ಲ ಪ್ರೊಸೆಸ್ನೂ ತೋರಿಸ್ತಾ ಇದ್ದೀನಿ ಯಾಕಂದರೆ ಕೆಲವ್ರಿಗೆ ಗೊತ್ತಿರೋದಿಲ್ಲ ಆದರೆ ಮಾಡಿಸ್ಬೇಕು ಅಂತ ಇರುತ್ತೆ ಅಂಥವ್ರಿಗೆ ಈ ಒಂದು ವಿಡಿಯೋ ನೋಡೋದ್ರಿಂದ ಅವ್ರಿಗೆ ಒಂದು ಕಂಪ್ಲೀಟ್ ಐಡಿಯಾ ಬರಲಿ ಅನ್ನೋ ಒಂದು ಕಾರಣದಿಂದ ನಾನು ಎಲ್ಲದನ್ನು ನಿಮಗೆ ಏನೇನು ಪ್ರೊಸೆಸ್ ಇದ್ದಾನೋ ಆ ಒಂದು ಎಲ್ಲ ಪ್ರೊಸೆಸ್ನ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ನನಗೂ ಕೂಡ ಕಲರ್ ಮಾಡಿಸ್ಕೊಳೋಕಿನ ಮುಂಚೆ ತುಂಬಾ ಡೌಟ್ ಇತ್ತು ಈ ಕಲರ್ ಎಷ್ಟು ದಿನ ಇರುತ್ತೆ ಹಾಗೆ ನಾವು ಯಾವ ಶ್ಯಾಂಪೂಯಿಂದ ವಾಶ್ ಮಾಡಬೇಕು ಅದನ್ನೆಲ್ಲ ಕೂಡ ಕ್ವೆಶನ್ ಇತ್ತು ಸೊ ಅದಕ್ಕೆ ನಾನು ಅವ್ರನ್ನೇ ಕೇಳಿದೆ ಈ ಕಲರ್ ಎಷ್ಟು ದಿವಸ ಇರುತ್ತೆ ಏನು ಅಂತ ಹೇಳಿ ಏನು ಹೇಳಿದರು ಅಂತಂದರೆ ನಾವು ಕಲರು ಅಥವಾ ಪರ್ಮನೆಂಟ್ ಸ್ಟ್ರೇಟ್ನಿಂಗು ಈ ಯಾವುದನ್ನು ಮಾಡಿಸಿದ್ರೆ ಕೂಡ ಅದು ಒಂದು ಸಿಕ್ಸ್ ಮಂತ್ಸ್ ತನಕ ನಾವು ಗ್ಯಾರಂಟಿ ಕೊಡ್ತೀವಿ ಅದಾದಮೇಲೆ ಅದು ನಮ್ಮ ಹೇರ್ ಗ್ರೋತ್ ಯಾವ ಥರ ಇರುತ್ತೋ ಆ ಥರ ಅದು ಹೋಗ್ತಾ ಹೋಗುತ್ತೆ ಅಂತ ಹೇಳಿದರು ಸೊ ಸಿಕ್ಸ್ ಮಂತ್ಸ್ವರೆಗೂ ನಾವು ನಿಮಗೆ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದರು ಹಾಗೆ ನಾನು ಶಾಂಪೂ ಬಗ್ಗೆ ನಿಮಗೆ ಆಮೇಲೆ ಹೇಳ್ತೀನಿ ನಾನು ಈಗ ಹಚ್ಕೊಂಡು ತ್ರೀ ಹವರ್ಸ್ ಬಿಟ್ಟ ಮೇಲೆ ನನ್ನ ಹೇರ್ನ ವಾಶ್ ಮಾಡಿಸ್ಕೊಳ್ತಾ ಇದ್ದೀನಿ ಇದು ಒಣಗೋದಕ್ಕೆ ತ್ರೀ ಹವರ್ಸ್ ಬೇಕಾಗತ್ತೆ ಸೊ ಎಲ್ಲ ಒಣಗಿದ ಮೇಲೆ ಚೆನ್ನಾಗಿ ತಿಕ್ಕಿ ತಿಕ್ಬಿಟ್ಟು ವಾಶ್ ಮಾಡ್ತಾ ಇದ್ದಾರೆ ಸೊ ನಿಮ್ಗೆ ಆಮೇಲೆ ನಾನು ಆ ಒಂದು ಶ್ಯಾಂಪೂನ್ ಕೂಡ ತೋರಿಸ್ತೀನಿ ಅವರು ನನಗೆ ಯಾವುದು ಸಜೆಸ್ಟ್ ಮಾಡಿದ್ದು ಅಂತ ಪ್ರೈಸ್ ಬಗ್ಗೆ ಹೇಳಬೇಕು ಅಂತಂತಂದರೆ ಇವರು ಡಿವೈಡ್ ಮಾಡಿದ್ದಾರೆ ಅಂದರೆ ಶಾರ್ಟ್ ಹೇರು ಮೀಡಿಯಂ ಲಾಂಗು ಲಾಂಗು ಮೀಡಿಯಂ ಹೇರು ಅಂತ ಹೇಳಿ ಇಟ್ಕೊಂಡಿದ್ದಾರೆ ಅದರ ಮೇಲೆ ಚಾರ್ಜ್ ಮಾಡ್ತಾರೆ ನಂದು ಹೇರ್ ಕಟ್ಟು ಹಾಗೆ ಕಲರಿಂಗು ಎಲ್ಲ ಸೇರಿಬಿಟ್ಟು ಟೂ ಫಿಫ್ಟಿ ರಿಂಗೇಟ್ ಆಯಿತು ಮಲೇಷಿಯನ್ ಕರೆನ್ಸಿ ಪ್ರಕಾರ ಹಾಗೆ ನನ್ನ ಫ್ರೆಂಡ್ದು ಅವ್ರದ್ದು ಮೀಡಿಯಂ ಲೆಂತ್ ಕೆಳಗೇ ಬರುತ್ತೆ ಅವರ ಒಂದು ಸ್ಟ್ರೈಟ್ನಿಂಗೆ ಅರೌಂಡ್ ಟೂ ಏಯ್ಟಿ ತೊಗೊಂಡಿದ್ದಾರೆ ಟೂ ಏಯ್ಟಿ ರಿಂಗೇಟ್ ಆಗಿದೆ ಸೊ ಲಾಂಗ್ ಇತ್ತು ಅಂತಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಶಾರ್ಟ್ ಇತ್ತು ಅಂತಂದರೆ ಇದ್ರಕ್ಕಿಂತ ಕಡಿಮೆನೂ ಆಗುತ್ತೆ ಇವಾಗ ನನ್ನ ಹೇರ್ ವಾಶ್ ಮಾಡಿದೆಲ್ಲ ಆಯಿತು ಇವಾಗ ಬ್ಲೋ ಡ್ರೈ ಮಾಡ್ತಾ ಇದ್ದಾರೆ ನನಗೆ ಇದಿಷ್ಟು ಮಾಡಿಸ್ಕೊಳ್ಳೋಷ್ಟತಿನೇ ಸುಸ್ತಾಗ್ಬಿಟ್ಟಿತ್ತು ಮಾಡ್ತಿರೋದು ಅವರು ನಾನು ಸುಮ್ಮನೆ ಕೂತ್ಕೊಂಡೆ ನನಗೆ ಸುಸ್ತಾಯಿತು ಕಲರಿಂಗ್ ಮಾಡಿಸ್ಕೊಳ್ಬೇಕು ಅಂತೇಳಿ ತುಂಬ ದಿನದಿಂದ ಆಸೆ ಇತ್ತು ಆದರೆ ಇಲ್ಲಿಯೂ ಹೊಸ ಹೊಸ ಕಡೆ ಹೋಗಿ ನನಗೆ ಟ್ರೈ ಮಾಡೋದಕ್ಕೆ ಭಯ ಆಗುತ್ತೆ ಕೂದಲು ಒಮ್ಮೆ ಕೆಟ್ಟರೆ ಸರಿ ಮಾಡೋದಕ್ಕೂ ಆಗೋದಿಲ್ಲ ಆದರೆ ನಾನು ಫ್ರೆಂಡ್ನ ಕೇಳಿ ಇದು ತುಂಬ ಚೆನ್ನಾಗಿದೆ ಅಂತ ಹೇಳಿ ತಿಳ್ಕೊಂಡ್ಮೇಲೆ ಹೋಗಿದ್ದು ಸೊ ಇವಾಗ ಹೇರ್ ಡ್ರೈ ಮಾಡಿದ್ದೆಲ್ಲ ಆಯಿತು ಇವಾಗ ನನ್ನ ಲೇಯರ್ ಕಟ್ಟಿಗೆ ನನ್ನ ಹೇರ್ನ ಸೆಟ್ ಮಾಡ್ತಾ ಇದ್ದಾರೆ ಈ ಸೆಟ್ ಏನಂತಂದರೆ ನನಗೇನು ಅನಿಸುತ್ತೆ ಅಂತಂತಂದರೆ ಈ ಸೆಟ್ ಏನು ಮಾಡಿರ್ತಾರಲ್ಲ ಇದು ನಾವು ಮತ್ತೆ ತಲೆ ಸ್ನಾನ ಮಾಡೋವ್ರಿಗಷ್ಟೇ ಇರುತ್ತೆ ಅದೇ ನನಗೆ ಬೇಜಾರು ಈ ಥರ ಸೆಟ್ ಮಾಡೋದು ಕೂಡ ಸ್ವಲ್ಪ ದಿವಸ ಹಿಂಗೆ ಇರೋದು ಇದಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವ ಅದೊಂಥರ ಸೆಟ್ ಮಾಡಿದಾಗೆ ಕೂಲು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಒಂದು ಹೇರ್ ಕಟ್ಟಿಂಗೇ ಆ ಸೆಟ್ ಆದ್ರೇ ನೋಡೋದಕ್ಕೂ ಚೆನ್ನಾಗಿ ಅನಿಸುತ್ತೆ ಎಲ್ಲಾದರೂ ಫ್ರೀ ಹೇರ್ಸ್ ಬಿಡೋದಕ್ಕೂ ಚೆನ್ನಾಗಿ ಅನಿಸುತ್ತೆ ಆದರೆ ಏನು ಮಾಡೋದು ತಲೆ ಸ್ನಾನ ಮಾಡಿದಾಗ ಹೋಗೇ ಹೋಗುತ್ತೆ ಹಾಗೆ ಸ್ನೇಹಿತರೆ ನಿಮ್ಮನೆಲ್ಲರನ್ನೂ ಒಂದು ಸಜೆಷನ್ ಕೇಳೋದಿತ್ತು ನೀವು ಯಾರಾದರೂ ಹೇರ್ ಸ್ಟ್ರೇಟ್ನರ್ನ ಬಳಸ್ತಾ ಇದ್ದರೆ ಯಾವುದು ತುಂಬ ಚೆನ್ನಾಗಿದೆ ಅನ್ನೋದನ್ನು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಸೊ ನಾನು ಕೂಡ ಆ ಒಂದು ಹೇರ್ ಸ್ಟ್ರೈಟ್ನರ್ನೇ ಬೈ ಮಾಡ್ತೀನಿ ಯಾಕೆ ಅಂತಂದರೆ ನನಗಷ್ಟು ಸರಿಯಾಗಿ ಗೊತ್ತಿಲ್ಲ ಯಾವುದು ಚೆನ್ನಾಗಿದೆ ಅಂತ ಹೇಳಿ ಸೊ ನೀವು ಯಾರಾದರೂ ಬಳಸ್ತಾ ಇದ್ದರೆ ಆಗಲೇ ನೀವು ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದರೆ ನನಗೆ ತಿಳಿಸ್ಬೋದು ಸೊ ನಾನು ಅದನ್ನೇ ಬೈ ಮಾಡ್ತೀನಿ ಆಲ್ಮೋಸ್ಟ್ ನನ್ನ ಹೇರ್ ಸೆಟ್ ಕೂಡ ಆಗ್ತಾ ಬಂದಿದೆ ಇನ್ನೇನು ಫೈನಲ್ ಟಚ್ ಕೊಡ್ತಾ ಇದ್ದಾರಷ್ಟೇ ಈ ಥರ ಕಟ್ಟು ಅಥವಾ ಪಾರ್ಲರ್ಗೆಲ್ಲ ಹೋಗಿ ಫೇಶಿಯಲ್ ಆ ಥರದ್ದೆಲ್ಲ ಮಾಡಿಸೋದ್ರಿಂದ ಒಂದು ಫ್ರೆಶ್ನೆಸ್ ಫೀಲ್ ಆಗುತ್ತೆ ಸೊ ಎಲ್ಲನೂ ಆಯಿತು ಫೈನಲಿ ಇದು ನನ್ನ ಹೇರ್ ಸ್ಟೈಲ್ ಕಲರಿಂಗ್ ಮಾಡಿಸಿದ ಮೇಲೆ ಕಾಣ್ತಾ ಇರೋದು ಮಾಸ್ಕ್ ತೆಗೆದು ಕೂಡ ತೋರಿಸ್ತಾ ಇದ್ದೀನಿ ನನ್ನ ಮುಖ ಫುಲ್ ಡಲ್ ಆಗಿಬಿಟ್ಟಿದೆ ಆದರೆ ನೀವು ಹೇರ್ ನೋಡಿಬಿಟ್ಟು ಅದು ಯಾವ ಥರ ಇದೆ ಅಂತ ಹೇಳಿ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿದ್ನಲ್ಲ ನನಗೆ ಅವರು ಶಾಂಪೂನ ಸಜೆಸ್ಟ್ ಮಾಡಿದ್ದಾರೆ ಅಂತೇಳಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇದು ಯಾರಾದರೂ ಹೇರ್ ಕಲರಿಂಗ್ ಮಾಡಿಸ್ಕೊಂಡಿದ್ದವರು ಯೂಸ್ ಮಾಡ್ಬೋದು ಹಾಗೆ ಈ ಒಂದು ವೈಲೆಟ್ ಬಾಟಲಲ್ಲಿ ಕಾಣ್ತಾ ಇದೆ ನೋಡಿ ಅದನ್ನು ಬಂದ್ಬಿಟ್ಟು ಯಾರಾದರೂ ಪರ್ಮನೆಂಟ್ ಸ್ಟ್ರೇಟ್ನಿಂಗ್ ಮಾಡ್ಸಿದ್ರೆ ಬಳಸ್ಬೋದು ಇಲ್ಲಿ ಎಲ್ಲಾನು ಲಾರಿಯಲ್ ಪ್ರಾಡಕ್ಟ್ಸೇ ಇತ್ತು ಸೊ ಅವ್ರು ನನಗೂ ಕೂಡ ಲಾರಿಯಲ್ಲೇ ಸಜೆಸ್ಟ್ ಮಾಡಿದ್ರು ಇಲ್ಲಿ ಬೇರೆ ಬೇರೆ ಥರದ ಪ್ರಾಡಕ್ಟ್ಸ್ ಎಲ್ಲನೂ ಸಿಗ್ತಾಯಿತ್ತು ಲಾರಿಯಲ್ಗೆ ಸಂಬಂಧಪಟ್ಟಿದ್ದು ಬೇರೆ ಬೇರೆದು ಕೆರಾಟಿನ್ ಟ್ರೀಟ್ಮೆಂಟು ಹೇರ್ ಸ್ಪಾಗೆ ಸಂಬಂಧಪಟ್ಟಿದ್ದು ಬೇರೆ ಬೇರೆ ಜಲ್ಲು ಕ್ರೀಮು ಎಲ್ಲ ಸಿಗ್ತಾಯಿತ್ತು ನಾವಿಲ್ಲಿ ಬೆಳಗ್ಗೆ ತಿಂದಿದ್ದು ಸೊ ಎಲ್ಲ ಮುಗಿಯೋಷ್ಟು ಅಲ್ಲಿ ಐದುವರೆ ಆಗಿಬಿಟ್ಟಿತ್ತು ಸೊ ಹೋಗಿ ಡಾಮಿನೋಸಲ್ಲಿ ಪೀಝಾ ತಿಂದ್ಕೊಂಡ್ವಿ ಇದು ಮನೆಗೆ ಬಂದಮೇಲೆ ನನ್ನ ಹೇರ್ ಕಟ್ ಹಾಗೆ ಹೇರ್ ಕಲರ್ ಆದಮೇಲೆ ಯಾವ ಥರ ಕಾಣಿಸ್ತಾ ಇತ್ತು ಅಂತ ಒಳ್ಳೆಯ ಒಂದು ಲುಕ್ನ ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ನೋಡಿದ ಮೇಲೆ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಇಷ್ಟ ಆಗಿದ್ರೂ ತಿಳಿಸಿ ಇಷ್ಟ ಆಗಿಲ್ಲ ಅಂದ್ರೂ ತಿಳಿಸಿ ಲೈಟಾಗಿ ಕಲರು ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ಇಷ್ಟ ಆಯಿತು ನಿಮ್ಗೆ ಏನು ಅನಿಸಿದ್ರೂ ನನಗೆ ತಿಳಿಸಿ ಸೊ ಸ್ನೇಹಿತರೆ ನನ್ನ ಕಲರಿಂಗ್ ಮಾಡಿಸಿದ್ದಂಥ ಒಂದು ವ್ಲಾಗು ಹಾಗೆ ನನ್ನಲ್ಲಿ ತಿಳ್ಕೊಂಡಿರೋಂಥ ಇನ್ಫಾರ್ಮೇಷನ್ನು ನಿಮ್ಮ ಹತ್ರ ಕೂಡ ಶೇರ್ ಮಾಡುವಂಥ ಪ್ರಯತ್ನ ಪಟ್ಟಿದ್ದೀನಿ ಹಾಗೆ ಫಸ್ಟ್ ಟೈಮ್ ನಾನೇ ವಿಡಿಯೋನ ಕೂಡ ಶೂಟ್ ಮಾಡಿದ್ದೀನಿ ಇದು ನನ್ನ ಒಂದು ಪ್ರಥಮ ಪ್ರಯತ್ನ ಸೊ ಈ ಒಂದು ವೀಡಿಯೋಗೆ ಹೆಚ್ಚೆಚ್ಚ ಲೈಕ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣುವಂಥ ಬೆಲೈಕನ್ನು ಕ್ಲಿಕ್ ಮಾಡಿ ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಸಿಗ್ತೀನಿ ಎಲ್ರಿಗೂ ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್